ವಾರದಿಂದ ಬಗೆಹರಿಯದ ಚರಂಡಿ ಸಮಸ್ಯೆ ಪರದಾಡುತ್ತಿರುವ ನಾಗರಿಕರು ಪಟ್ಟಣದ ಹೃದಯ ಭಾಗವಾದ ತೇರಿನಗಡ್ಡಿಯ ಹತ್ತಿರ ಒಂದು ವಾರಕ್ಕೂ ಹೆಚ್ಚು ದಿನದಿಂದ ಚರಂಡಿ ಕಟ್ಟಿಕೊಂಡು ರಸ್ತೆ ಮೇಲೆ ಕೊಳಚೆ ನೀರು ಹರಿಯುತ್ತಿದ್ದರೂ ಸಹ ಸರಿಯಾದ ದುರಸ್ತಿ ಕಾರ್ಯ ಕೈಗೊಳ್ಳದೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಪೌರ ಕಾರ್ಮಿಕರು ಕಾಲಹರಣ ಮಾಡುತ್ತಾ ಸಮಸ್ಯೆಯನ್ನು ಮತ್ತಷ್ಟು ಉಲ್ಬಣಗೊಳಿಸುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪವನ್ನು ಮಾಡಿರುತ್ತಾರೆ ಪಟ್ಟಣದ ಶಿರೂರು ವೀರಭದ್ರಪ್ಪ ವೃತ್ತದಿಂದ ಹಳೆ ಬಜಾರಿನ ಮೂಲಕ ಇಟಗಿ ರಸ್ತೆಗೆ ಹಾಗೂ ಮಹಾಮಾಯ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ಪಟ್ಟಣದ ಪ್ರಮುಖ ರಸ್ತೆಯ ತೇರಿನಗಡ್ಡಿಯ ಹತ್ತಿರವಿರುವ ವೃತ್ತದಲ್ಲಿ ಚರಂಡಿಯ ಮೂಲಕ ಸಾಗಿ ಮುಂದೆ ಹೋಗಬೇಕಾಗಿದ್ದ ಕೊಳಚೆ ನೀರು ಚರಂಡಿಯಲ್ಲಿ ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಂದ ಕಟ್ಟಿಕೊಂಡಿದ್ದು ಊರ್ ಗುಂಡಿಯ ಮೂಲಕ ಹಾದು ಹೋಗಬೇಕಾದ ಕೊಳಚೆ ನೀರೆಲ್ಲ ರಸ್ತೆಯ ಮೇಲೆ ಹರಿಯುತ್ತಿರುವುದರಿಂದ ರಸ್ತೆ ಚರಂಡಿ ಅಂತಾಗಿರುವ ಸಮಸ್ಯೆ ವಾರಕ್ಕೂ ಹೆಚ್ಚು ದಿನಗಳ ಕಾಲ ಪಟ್ಟಣದ ನಾಗರಿಕರು ಅನುಭವಿಸುತ್ತಿದ್ದು ಚರಂಡಿಯಂತಾದ ರಸ್ತೆಯ ಮುಂದೆ ಗ್ರಾಮ ಆಡಳಿತ ಅಧಿಕಾರಿಗಳ ಕಾರ್ಯಾಲಯವಿದ್ದು ಜನ ಪಟ್ಟಣದ ಆದಿಪರಾಶಕ್ತಿಯಾದ ಮಹಾಮಾಯ ದೇವಸ್ಥಾನಕ್ಕೆ ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ಕಾರ್ಯಾಲಯಕ್ಕೆ ಹೋಗಬೇಕಾದರೆ ಕೊಳಚೆ ನೀರಿನಲ್ಲಿ ಹಾದು ಹೋಗಬೇಕಾದ ಅನಿವಾರ್ಯತೆ ಎದುರಾಗಿದೆ ಚರಂಡಿ ಸಮಸ್ಯೆಗೆ ಸಂಬಂಧಿಸಿದಂತೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ತಹಸೀಲ್ದಾರರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಇದುವರೆಗೂ ಯಾವುದೇ ಪ್ರಯೋಜನವಾಗಿದೆ ಅಧಿಕಾರಿಗಳು ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆ ಎಂದು ಹೆಸರು ಹೇಳಲು ಇಚ್ಛಿಸದ ನಾಗರಿಕರೊಬ್ಬರು ಪತ್ರಿಕೆಗೆ ತಿಳಿಸಿರುತ್ತಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸ್ವಚ್ಛ ಭಾರತ್ ಮಿಷನ್ ಅಂತ ಹೇಳಿಕೊಂಡು ನೈರ್ಮಲ್ಯದ ಕಾಲಕ ಕಾರಣಕ್ಕಾಗಿ ಕೋಟಿ ಕೋಟಿ ಗಟ್ಟಲೆ ಹಣವನ್ನು ಖರ್ಚು ಮಾಡುತ್ತಿದ್ದರೂ ಸಹ ಪಟ್ಟಣದ ಹೃದಯ ಭಾಗದಲ್ಲಿ ಇಂತಹ ದೃಶ್ಯಗಳು ಕಾಣುತ್ತಿದ್ದು ಕಾಲರಾ ಡೆಂಗ್ಯೂ ನಂತಹ ಸಾಂಕ್ರಾಮಿಕ ರೋಗಗಳು ಕೈಬಿಸಿ ಕರೆಯುವಂತಾಗಿದೆ ನಮ್ಮ ಪೌರ ಕಾರ್ಮಿಕರು ಸತತ ಪ್ರಯತ್ನ ಮಾಡುತ್ತಿದ್ದು ರಸ್ತೆ ಕೆಳಗೆ ಹಾದು ಹೋಗಿರುವ ಚರಂಡಿಯ ತುಂಬೆಲ್ಲ ತ್ಯಾಜ್ಯ ವಸ್ತುಗಳು ಸಂಗ್ರಹಣೆಗೊಂಡಿದ್ದರಿಂದ ತೆರವು ಕಾರ್ಯಾಚರಣೆ ಸ್ವಲ್ಪ ಸಮಯ ಹಿಡಿಯುತ್ತಾ ಇದೆ ಆದರೂ ಸಹ ನಮ್ಮ ಸಿಬ್ಬಂದಿಗಳು ಸತತ ಪ್ರಯತ್ನ ಮಾಡುತ್ತಿದ್ದು ಶೀಘ್ರದಲ್ಲಿಯೇ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೇವೆ ಎಂದು ಪ್ರಕಾಶ್ ಬಾಗಲಿ ಮುಖ್ಯ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿ ಕುಕನೂರು ಇವರು ತಿಳಿಸಿರುತ್ತಾರೆ